ಅಂತಹದ್ದೇನಾದರೂ ಮಾಡಿ ತೋರಿಸಿ. ಇವತ್ತು ನಿಮ್ಮನ್ನು ಹುಚ್ಚ ಅಂತ ಕರೆಯುವವರು ನಾಳೆ ನಿಮ್ಮನ್ನು ಸರ್ ಅಂತ ಕರೆಯಂತಾಗಬೇಕು. ಅಂತಹದ್ದೇನಾದರೂ ಮಾಡಿ ತೋರಿಸಿ ಇವತ್ತು ನಿಮ್ಮ ಕನಸುಗಳನ್ನ ಕೇಳಿ ಹೀಯಾಳಿಸುವವರು ನಾಳೆ ನಿಮ್ಮನ್ನು ನೋಡಿ ಕನಸು ಕಾಣುವಂತಾಗಬೇಕು. ಇದೆಲ್ಲವೂ ನಿಮ್ಮ ಪರಿಶ್ರಮದಿಂದ ಮಾತ್ರ ಸಾಧ್ಯ. ಪರಿಶ್ರಮ ಅನ್ನೋದು ಒಂದು ಸಣ್ಣ ಶಬ್ದ ಇರಬಹುದು, ಆದರೆ ಯಾರಲ್ಲಿ ಈ ಪರಿಶ್ರಮ ಅನ್ನೋದು ಹುಟ್ಟಿಕೊಳ್ಳುತ್ತೋ ಅವನ ಜೀವನ ಬದಲಾಗುತ್ತೆ. ಜೀವನದಲ್ಲಿ ಯಾವಾಗಲೂ ಅದೃಷ್ಟವನ್ನು ಹಣೆಬರವನ್ನು ನಂಬಿ ಕುಳಿತುಕೋಬೇಡಿ. ಸೋಲನ್ನು ಒಪ್ಪಿಕೊಳ್ಳದೇ ಇರುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ಇದೇ ಅಭ್ಯಾಸ ಮುಂದೊಂದು ದಿನ ನಿಮ್ಮ ಗೆಲುವಿಗೆ ಕಾರಣವಾಗುತ್ತೆ. ಅಸಫಲತೆ ಅನ್ನೋದು ಮನುಷ್ಯನನ್ನು ಒಡೆದು ಹಾಕುತ್ತೆ, ಆದರೆ ಜೀವನದ ದಾರಿಗೆ ಹೊಸ ದಿಕ್ಕನ್ನು ತೋರಿಸುತ್ತೆ. ಯಾರು ಕಷ್ಟಪಟ್ಟು ಪ್ರಯತ್ನ ಪಡ್ತಾನೋ ಅಸಫಲತೆ ಎಂದಿಗೂ ಅವನ ಹತ್ತಿರ ಸುಳಿಯಲ್ಲ. ಅದೇ ನೀವು ಅದೃಷ್ಟವನ್ನು ನಂಬಿ ಕುಳಿತಿದ್ದರೆ ನಿಮಗಿಂತ ದೊಡ್ಡ ಮೂರ್ಖ ಇನ್ನೊಬ್ಬ ಇಲ್ಲ. ಯಾಕೆಂದರೆ ಈ ಜಗತ್ತು ಮುಂದೆ ಸಾಗ್ತಾ ಇರುತ್ತೆ, ನೀವು ಇದ್ದಲ್ಲೇ ಇದ್ದು ಬಿಡ್ತೀರ. ಆದ್ದರಿಂದ ಈಗಲೇ ಪ್ರಯತ್ನ ಆರಂಭಿಸಿ, ಕಾರಣ ಹುಡುಕೋದನ್ನು ನಿಲ್ಲಿಸಿ. ಕಾರಣ ಹೇಳೋದ್ರಿಂದ ಆ ಕ್ಷಣಕ್ಕೆ ಖುಷಿ ನೀಡಬಹುದು, ಆದರೆ ಭವಿಷ್ಯದಲ್ಲಿ ಇವೆಲ್ಲದಕ್ಕೂ ಭಾರೀ ಬೆಲೆ ತೆರಬೇಕಾಗುತ್ತೆ. ಮನುಷ್ಯ ಕೆಲಸ ಮಾಡುವಾಗ ನಿರಾಸಕ್ತಿ ತೋರಿಸ್ತಾನೆ ಹೊರತು ಅದರ ಫಲವನ್ನು ಸವಿಯುವಾಗ ಅಲ್ಲ. ಇದು ಜಗತ್ತಿನ ಕೈ ಸತ್ಯ. ನಿಮ್ಮೊಳಗೆ ಒಳ್ಳೆತನ ಮತ್ತು ಸತ್ಯ ಇಲ್ಲ ಎಂದಾದರೆ ಪೂರ್ತಿ ಜಗತ್ತು ಸುತ್ತಿದರೂ ನಿಮಗೆ ಎಲ್ಲೂ ಒಳ್ಳೆತನ ಮತ್ತು ಸತ್ಯ ಅನ್ನೋದು ಕಾಣಸಿಗಲ್ಲ. ದೇವಸ್ಥಾನಕ್ಕೆ ಬರೀ ಬೇಡೋಕೆ ಹೋಗೋದಲ್ಲ, ಕೆಲವೊಮ್ಮೆ ಆದರೂ ದೇವರನ್ನ ಭೇಟಿ ಮಾಡಲು ಹೋಗಿ. ಮನುಷ್ಯನ ದುಃಖಕ್ಕೆ ಮುಖ್ಯ ಕಾರಣ ತನ್ನಲ್ಲಿ ಇರೋದರಲ್ಲಿ ಖುಷಿ ಪಡದೆ ಸಿಗದೇ ಇರೋದನ್ನು ನೆನೆಸಿ ಚಿಂತಿಸ್ತಾ ಇರ್ತಾನೆ. ಸಮಯ ಬದಲಾಗುತ್ತೆ ಅಂತ ತಿಳಿಸಿಕೊಟ್ರು, ಆಮೇಲೆ ಸಮಯ ತಿಳಿಸಿಕೊಟ್ಟಿತು, ಸಮಯದ ಜೊತೆ ಜೊತೆಗೆ ಜನರು ಸಹ ಬದಲಾಗ್ತಾರೆ ಅಂತ. ನಿಮ್ಮ ದೇಹ ಎಷ್ಟೇ ವಿಶಾಲವಾಗಿರಲಿ, ಗಟ್ಟಿಯಾಗಿರಲಿ, ಆದರೆ ನಿಮ್ಮನ್ನು ಸಮಾಧಿ ಮಾಡುವ ಸ್ಥಳದವರೆಗೆ ಕೊಂಡೊಯ್ಯಲು ಸಾಧ್ಯ ಇಲ್ಲ. ಅದಕ್ಕೆ ಇತರರ ಸಹಾಯ ಬೇಕೇ ಬೇಕು. ನೀವು ಎಷ್ಟೇ ಎತ್ತರ ಇರಲಿ, ಬರುವ ನಾಳೆಯನ್ನು ನೋಡೋಕ್ಕಾಗಲ್ಲ. ನಿಮ್ಮ ಚರ್ಮ ಎಷ್ಟೇ ಬಿಳಿಯಿರಲಿ, ಕಾಂತಿಯುತವಾಗಿರಲಿ, ಇರುಳಲ್ಲಿ ಬೆಳಕಿನ ಸಹಾಯ ನಿಮಗೂ ಬೇಕಾಗುತ್ತೆ. ನೀವು ನಗದೇ ಇದ್ದರೆ ಸಭ್ಯರಾಗ್ತೀರಾ ಅಂದ್ಕೋಬೇಡಿ. ನಿಮ್ಮನ್ನು ನೋಡಿ ನಗೋಕ್ಕೆ ಈ ಜಗತ್ತು ತಯಾರಾಗಿ ನಿಂತಿದೆ. ಜೀವನದಲ್ಲಿ ನೀವೇನು ಬಯಸ್ತೀರೋ ಅದು ಸುಲಭವಾಗಿ ಸಿಗಲ್ಲ, ಆದರೆ ನೀವಿದನ್ನು ಯೋಚಿಸಿದ್ದೀರಾ? ನೀವು ಏನು ಬಯಸ್ತಾ ಇದ್ದೀರೋ ಅದನ್ನು ಪಡೆಯೋದು ಅಷ್ಟು ಸುಲಭ ಅಲ್ಲ ಅಂತ. ಹೇಳ್ತಾರೆ ಹಣೆ ಬರವನ್ನು ದೇವರು ಬರೀತಾರೆ ಅಂತ, ಆದರೆ ಅದನ್ನು ಒರೆಸಿ ನಾವೇ ನಮ್ಮ ಹಣೆ ಬರ ಬರೆಯೋದ್ರಲ್ಲಿರುವ ಮಜಾನೇ ಬೇರೆ. ಸಫಲತೆಯನ್ನು ಪಡೆಯಬೇಕಾದರೆ ಸ್ವಲ್ಪ ರಿಸ್ಕ್ ತೆಗೆದುಕೊಳ್ಬೇಕಾಗುತ್ತೆ. ಏಣಿ ಏರುವ ಸಮಯ ಮೇಲಕ್ಕೆ ಹೋಗಲು ಕೆಳಗಿನ ಕಾಲನ್ನು ತೆಗಿಬೇಕಾಗುತ್ತೆ. ಕೆಲವೊಮ್ಮೆ ಒಡೆದು ಹೋಗ್ತೇವೆ, ಕೆಲವೊಮ್ಮೆ ಚದುರಿ ಹೋಗ್ತೇವೆ. ಮನುಷ್ಯ ವಿಪತ್ತಿನಲ್ಲಿ ಅತಿ ಹೆಚ್ಚು ಮಿಂಚುತ್ತಾನೆ. ಮನುಷ್ಯ ಬರಿಗಾಲಿನಲ್ಲಿ ನಡೆಯುವಾಗ ಯೋಚಿಸ್ತಾನೆ ಚಪ್ಪಲಿ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಚಪ್ಪಲಲ್ಲಿ ನಡೆಯುವಾಗ ಯೋಚಿಸ್ತಾನೆ ಸೈಕಲಲ್ಲಿ ಹೋಗಿದರೆ ಬಹುಬೇಗ ತಲುಪಬೋದಿತ್ತು ಅಂತ. ಸೈಕಲ್ನಲ್ಲಿ ಹೊರಟಾಗ ಚಿಂತಿಸ್ತಾನೆ ಕಾರು ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು, ಈ ಬಿಸಿಲಿನ ತೊಂದರೆ ಇರ್ತಿರ್ಲಿಲ್ಲ ಅಂತ. ಕಾರ್ನಲ್ಲಿ ಹೋಗುವಾಗ ಮನುಷ್ಯ ಚಿಂತಿಸ್ತಾನೆ ವಿಮಾನ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು, ಈ ಟ್ರಾಫಿಕ್ ಸಮಸ್ಯೆನೇ ಇರ್ತಾ ಇರಲಿಲ್ಲ. ವಿಮಾನದಲ್ಲಿ ಕುಳಿತು ಕೆಳಗೆ ನೋಡಿದಾಗ ಕೆಳಗೆ ಕಾಣುವ ಹುಲ್ಲನ್ನು ನೋಡಿ ಅನಿಸುತ್ತೆ, ಬರಿಗಾಲಿನಲ್ಲಿ ಆ ಹುಲ್ಲಿನ ಮೇಲೆ ನಡೆದರೆ ಮನಸ್ಸಿಗೆ ಎಷ್ಟು ಸಮಾಧಾನ ಸಿಗ್ತಿತ್ತು ಅಂತ. ಹೀಗೆ ಮನುಷ್ಯನ ಆಸೆಗೆ ಮಿತಿಯೇ ಇಲ್ಲ. ನೀವು ನಿಮ್ಮ ಜೀವನವನ್ನು ಜೀವನ ಸೌಂದರ್ಯ ಮತ್ತು ಉತ್ಸಾಹದೊಂದಿಗೆ ಜೀವಿಸಲು ಬಯಸ್ತಾ ಇದ್ದರೆ ಪ್ರತಿ ಕ್ಷಣವನ್ನು ಅನುಭವಿಸಿ, ಆನಂದಿಸಿ. ಉಡುಗೊರೆಯಾಗಿ ನೀಡಿರುವ ಈ ಸುಂದರ ಕ್ಷಣ ದೇವರು ನಿಮಗೆ ನೀಡಿರುವ ಅಮೂಲ್ಯ ರತ್ನ ಇದ್ದಂತೆ. ಇದು ನಿಮಗೆ ಮಾತ್ರ ಸಿಕ್ಕಿರೋದು, ಅದಕ್ಕೆ ಆ ದೇವರಿಗೆ ಧನ್ಯವಾದ ತಿಳಿಸಿ. ನೀವು ಅದೃಷ್ಟವಂತರು, ನಿಮ್ಮ ಅದೃಷ್ಟದಲ್ಲಿ ಸಿಕ್ಕಿರುವ ಈ ಜೀವನ ಅದೆಷ್ಟೋ ಜನರ ಅದೃಷ್ಟದಲ್ಲಿ ಬರದೇ ಇಲ್ಲ. ಜೀವನದಲ್ಲಿ ಇನ್ನೊಬ್ಬರನ್ನ ಕ್ಷಮಿಸಿ ಮುಂದಕ್ಕೆ ಚಲಿಸಾರಿ. ಉರ್ಕೊಳ್ಳೋರು ಉರ್ಕೊಳ್ತಾ ಇರಲಿ. ಜನರು ನಡವಳಿಕೆಯ ಜೀವನ ಜೀವಿಸ್ತಾ ಇಲ್ಲ, ಬದಲಾಗಿ ನಟನೆಯ ಜೀವನ ಜೀವಿಸ್ತಾ ಇದ್ದಾರೆ. ನನಗೆಲ್ಲ ಗೊತ್ತು ಅಂತ ಏನೂ ಗೊತ್ತಿಲ್ಲದೆ ಸುಮ್ಮನೆ ಕುಳಿತಿದ್ದಾರೆ ಈ ಜನರು. ಜೇಡನ ಬಲಗಿಂತಲೂ ಶಕ್ತಿಹೀನವಾಗಿದೆ ಈ ಜನರ ಮಧ್ಯೆ ಇರುವ ಸಂಬಂಧ. ಇನ್ನೊಬ್ಬರ ಕಾಲುಗಳು ತತ್ತರಿಸಿ ಹೋಗೋದರಲ್ಲಿ ಜನರ ದೃಷ್ಟಿ ಇದೆ, ಆದರೆ ತಲೆ ಮೇಲೆ ಹೊತ್ತುಕೊಂಡಿರುವ ಹೊರೆ ಜನರಿಗೆ ಕಾಣಿಸ್ತಾನೆ ಇಲ್ಲ. ಆದ್ದರಿಂದ ಅಂಥವರ ಬಗ್ಗೆ ತಲೆಗೆಡಿಸ್ಕೋಬೇಡಿ. ನಿಮ್ಮ ಸ್ವಂತ ನಿಯಮಗಳ ಮೇಲೆ ಜೀವಿಸಿ. ಬುದ್ಧಿವಂತ ಮನುಷ್ಯನ ತಲೆ ಚಲಿಸುತ್ತೆ, ಅಸಮರ್ಥನ ನಾಲಿಗೆ ಮಾತ್ರ ಚಲಿಸುತ್ತೆ. ಆದ್ದರಿಂದ ಮೌನವಾಗಿ ನಿಮ್ಮ ಜೀವನವನ್ನು ನಿಮ್ಮದೇ ರೀತಿಯಲ್ಲಿ ಜೀವಿಸಿ. ಯಾಕೆಂದರೆ ಅಡಿಪಾಯದ ಕಲ್ಲು ಎಂದಿಗೂ ಮಾತಾಡೋದಿಲ್ಲ. ಇಚ್ಛೆಗಳ ಹಿಂದೆ ಹೋಗಬೇಡಿ, ಲಕ್ಷ್ಯದ ಹಿಂದೆ ಹೋಗಿ. ಇಚ್ಛೆ ಅನ್ನೋದು ವಿಶ್ವಾಸದ್ರೋಹಿ, ಪೂರ್ತಿಗೊಳ್ಳದಿದ್ದಂತೆ ಬದಲಾಗುತ್ತೆ. ಯಾವುದೇ ಮನುಷ್ಯರ ಹಿಂದೆ ಹೋಗಬೇಡಿ, ಯಾಕೆಂದರೆ ಮನುಷ್ಯರು ನೀವನ್ನು ಜೀವ ಜೀವ ಅಂತ ಹೇಳ್ತಾ ಜೀವ ತೆಗೆದನ್ನು ನೋಡಿದ್ದೇವೆ. ದೊಡ್ಡ ಮನುಷ್ಯರಾಗಿ, ಆದರೆ ನಿಮ್ಮನ್ನು ಇನ್ನೊಬ್ಬರು ಉಪಯೋಗಿಸುವಂತೆ ಆಗಬಾರ್ದು. ಎಲ್ಲರನ್ನ ಪ್ರೀತಿಸಿ, ಆದರೆ ನಿಮ್ಮನ್ನು ನೀವು ನೋಯಿಸಬೇಡಿ. ಇನ್ನೊಬ್ಬರಲ್ಲಿ ವಿಶ್ವಾಸ ಇಡಿ, ಆದರೆ ಮೂರ್ಖ ಆಗಬೇಡಿ. ಎಲ್ಲರ ಮಾತನ್ನು ಕೇಳಿ, ಆದರೆ ನಿಮ್ಮ ಧ್ವನಿಯನ್ನು ಕಳ್ಕೊಬೇಡಿ. ಜನರಿಗೆ ನೀವು ಖುಷಿಯಾಗಿದ್ದೀರೋ ಇಲ್ಲವೋ ಅನ್ನೋದು ಮುಖ್ಯ ಅಲ್ಲ, ನೀವು ಅವರನ್ನು ಖುಷಿಯಾಗಿಟ್ಟಿದ್ದೀರೋ ಇಲ್ಲವೋ ಅನ್ನೋದು ಮುಖ್ಯ. ಮನುಷ್ಯನಿಗೆ ಬದುಕಲು ಊಟ ಬಟ್ಟೆ ಮತ್ತು ಸ್ಥಳ ಮುಖ್ಯ ಅಂತಾರೆ, ಅದೇ ರೀತಿ ಮನುಷ್ಯನಿಗೆ ನಗದು ಎಷ್ಟು ಮುಖ್ಯವೋ ಅಳೋದು ಅಷ್ಟೇ ಮುಖ್ಯ. ಕೊನೆಗೆ ಅಳೋದು ಅಥವಾ ನಗೋದ್ರಿಂದಲೇ ಮನಸ್ಸು ಹಗುರವಾಗುತ್ತೆ. ಆದರೆ ದೌರ್ಭಾಗ್ಯದ ಮಾತು ಏನೆಂದರೆ ನಾವಿಂದು ನಗೋದು ಅಳೋದು ಎರಡನ್ನೂ ಮರೆತು ಬಿಟ್ಟಿದ್ದೇವೆ. ಇದೇ ನಮ್ಮ ದುಃಖಕ್ಕೆ ಮುಖ್ಯ ಕಾರಣ. ಜೀವನ ಅನ್ನೋದು ಒಂದು ಅವಸರ, ಒಂದು ಅವಕಾಶ ಶ್ರೇಷ್ಠ ಆಗೋಕ್ಕೆ, ಶ್ರೇಷ್ಠವಾದನ್ನು ಮಾಡೋಕ್ಕೆ, ಶ್ರೇಷ್ಠವಾದನ್ನು ಪಡೆಯೋಕ್ಕೆ. ಆದ್ದರಿಂದ ಆಳುತ್ತಾ ದುಃಖಿಸ್ತಾ ಸಮಯ ವ್ಯರ್ಥ ಮಾಡಬೇಡಿ. ಸುತ್ತಲೂ ಕತ್ತಲೆ ಇದೆ ಅಂತ ದೂರ ಬದಲು ಕಣ್ಣಿಗೆ ಕಟ್ಟಿರುವ ಕಪ್ಪು ಪಟ್ಟಿಯನ್ನು ತೆಗೆದು ನೋಡಿ.
ಯಾವಾಗ ನಿಮ್ಮ ಬಗ್ಗೆ ಜನರು ಏನು ಹೇಳ್ತಾರೆ ಅಂತ ಚಿಂತಿಸೋದನ್ನ ಬಿಟ್ಟು ಬಿಡ್ತಿರೋ ಅರ್ಥ ಮಾಡ್ಕೊಳ್ಳಿ, ಅಂದಿನಿಂದ ನಿಮ್ಮ ಖುಷಿಯ ದಿನಗಳು ಆರಂಭ ಆಯ್ತು ಅಂತ. ಆದ್ದರಿಂದ ಜೀವನದ ಪೂರ್ತಿ ಆನಂದ ಪಡೆಯಿರಿ, ನಿಮ್ಮ ಪೂರ್ತಿ ಗಮನ ಪರಿಶ್ರಮದ ಕಡೆ ಇರಲಿ. ಈಗ ನಿಮ್ಮ ಗಳಿಕೆ ನೀವು ಪಡೋ ಪರಿಶ್ರಮಕ್ಕಿಂತ ಕಡಿಮೆ ಇರಬಹುದು, ಮುಂದೊಂದು ದಿನ ನಿಮ್ಮ ಗಳಿಕೆ ನಿಮ್ಮ ಪರಿಶ್ರಮಕ್ಕಿಂತ ಅದೆಷ್ಟೋಪಟ್ಟು ಹೆಚ್ಚಿರುತ್ತೆ. ಮೆದುಳು ಆಯಾಸಗೊಂಡ್ರೆ ಕೆಲಸದ ಹೊರೆಯನ್ನು ಕಡಿಮೆ ಮಾಡಿ, ಮನಸ್ಸು ಆಯಾಸಗೊಂಡ್ರೆ ಕೆಲಸವನ್ನು ಹೆಚ್ಚಿಸಿ. ದುಃಖಕ್ಕೆ ಗಮನ ಕೊಟ್ಟರೆ ದುಃಖದಲ್ಲೇ ಇರ್ತೀರಾ, ಸುಖಕ್ಕೆ ಗಮನ ಕೊಟ್ಟರೆ ಸುಖದಲ್ಲೇ ಇರ್ತೀರಾ. ಮಸ್ತಿಷ್ಕ ಅನ್ನೋದು ಹಾಗೇನೇ, ಅದು ಯಾವ ವಿಷಯದಲ್ಲಿ ಗಮನ ಕೊಡುತ್ತೋ ಅದು ಯಾವಾಗಲೂ ಜೀವನದಲ್ಲಿ ಸಕ್ರಿಯವಾಗಿರುತ್ತೆ. ಜೀವನ ಎಷ್ಟು ಸೌಮ್ಯವಾಗಿರುತ್ತೋ ಸರಳವಾಗಿರುತ್ತೋ ಅರ್ಧದಷ್ಟು ಒತ್ತಡ ಕಡಿಮೆ ಆಗುತ್ತೆ. ಇನ್ನೊಬ್ಬರ ಕಷ್ಟಕಾಲದಲ್ಲಿ ಸಹಾಯ ಮಾಡದೇ ಇರಬೇಡಿ. ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡ್ತಾ ಇದ್ದರೆ ನಿಮಗೂ ಅದರ ಕರ್ಮದ ಫಲ ಸಿಗುತ್ತೆ. ನಿಮ್ಮ ಸರದಿಗಾಗಿ ತಯಾರಾಗಿರಿ. ಈ ಜೀವನದಲ್ಲಿ ಎಲ್ಲವೂ ನಿಮ್ಮ ಕೈಯಲ್ಲಿದೆ, ಪ್ರತಿ ಸುಖ ದುಃಖದ ಸಾಧ್ಯತೆಯೂ ನಿಮ್ಮ ಕೈಯಲ್ಲಿದೆ. ಮತ್ತೆ ಯಾಕೆ ಈ ದುಃಖ, ಯಾಕೆ ಈ ದೂರು? ನಿಮ್ಮ ಭಾಗ್ಯವನ್ನು ಯಾಕೆ ದೂಷಿಸ್ತೀರಾ? ಇತರನ್ನ ಯಾಕೆ ದೂಷಿಸ್ತೀರಾ? ಕನಸು ನಿಮ್ಮದಾದ ಮೇಲೆ ಪರಿಶ್ರಮನೂ ನೀವೇ ಪಡಬೇಕು, ದಾರಿ ನಿಮ್ಮದಾದ ಮೇಲೆ ಯಾತ್ರೆನೂ ನಿಮ್ಮದೇ. ಮಾನವನ ಜೀವನ ಯಾತ್ರೆ ಅಷ್ಟೊಂದು ಸುಲಭ ಅಲ್ಲ, ಇದರಲ್ಲಿ ದುಃಖ ಇದೆ, ಒತ್ತಡ ಇದೆ, ಸಂಘರ್ಷ ಇದೆ, ಪರೀಕ್ಷೆನೂ ಇದೆ. ಆದ್ದರಿಂದ ನಿಮ್ಮ ಲಕ್ಷ್ಯದ ಕಡೆ ಸಕಾರಾತ್ಮಕ ಯೋಚನೆಯೊಂದಿಗೆ ಚಲಿಸ್ತಾ ಇರಿ. ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.